ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ನಾನು ಈ ದಿನ ರುಚಿಯಾದ ಶುಚಿಯಾದ ರೆಸ್ಟೋರೆಂಟ್ ಶೈಲಿಯ ಗೋಬಿ ಮಂಚೂರಿಯನ್ ಮಾಡ್ತಾ ಇದ್ದೇನೆ. ಇದು ಮನೆಯಲ್ಲಿ ದೊಡ್ಡವರಿಗೂ ಚಿಕ್ಕವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ, ಗೋಬಿ ಮಂಚೂರಿಯನ್ ಯಾವ ರೀತಿ ಮಾಡೋದು ಎಂದು ನೋಡೋಣ. ಈ ವಿಡಿಯೋ ನೋಡೋದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಒಂದು ಕಾಲಿಫ್ಲವರ್ನ ತೊಗೊಂಡಿದ್ದೀನಿ. ಇದನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನು ನಾವೀಗ ಒಂದೆರಡು ನಿಮಿಷ ಬಿಸಿ ನೀರಿನಲ್ಲಿ ಹಾಕಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ. ಇದನ್ನು ನೋಡಿ, ನೀರು ಕಾಯಕ್ಕೆ ಇಟ್ಟಿದ್ದೀನಿ. ಈಗ ನಾನು ಇದಕ್ಕೆ ಕಾಲಿಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಇದರಲ್ಲಿ ಹುಳ ಏನಾದರೂ ಇದ್ದರೆ ಎಲ್ಲ ಒಳಗಡೆನೆ ಹೊರಟೋಗುತ್ತೆ, ಕ್ಲೀನ್ ಆಗುತ್ತೆ. ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ನಾನೀಗ ಇದನ್ನು ಒಂದು ಎರಡೇ ನಿಮಿಷ ಸಾಕು, ಎರಡು ನಿಮಿಷ ಮಾತ್ರ ಬೇಯಿಸ್ಕೊಳ್ಳಿ, ತುಂಬ ಬೇಯಿಸಬೇಡಿ. ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ನಾನು ಇದನ್ನು ಸೋದಿಸ್ಕೊತೀನಿ. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಎರಡೇ ಎರಡು ನಿಮಿಷ ಬೇಯಿಸ್ಕೊಂಡಿರೋವಂಥ ಕಾಲಿಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ನೀರು ತೆಗೆದಿದ್ದೀನಿ, ನೀರು ತೆಗೆದು ಇಟ್ಟಿದ್ದೀನಿ. ಇದಕ್ಕೆ ನಾನೀಗ ಮಸಾಲೆ ಹಾಕ್ಕೊಳ್ಳೋಣ. ಇದಕ್ಕೆ ನಾನು ಒಂದು ಕಪ್ ಆಗೋಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ಆಗೋಷ್ಟು ಮೈದಾ ಹಿಟ್ಟು, ಇದಕ್ಕೆ ನಾನು ರೆಡ್ ಚಿಲ್ಲಿ ಪೌಡರ್ ಒಂದು 2 ಟೀಸ್ಪೂನ್ ತೊಗೊಂಡಿದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಅರಿಶಿನ ಪೌಡರು ಒಂದು 1/2 ಟೀಸ್ಪೂನು. ಫುಡ್ ಕಲರ್ ಬೇಕಾದರೆ ನೀವು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಫುಡ್ ಕಲರು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವೀಗ ಇದನ್ನು ಚೆನ್ನಾಗಿ ಕೈಯಲ್ಲಿನೇ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ, ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ. ತುಂಬ ನೀರು ಹಾಕಬೇಡಿ, ತುಂಬ ತೆಳು ಮಾಡಬಾರ್ದು, ಚೆನ್ನಾಗಿ ಕೋಟಿಂಗ್ ಬರೋದಿಲ್ಲ ಅದು. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು, ಈ ಥರ ಹಾಕ್ಕೊಂಡು ಕಲಸ್ಕೊಳ್ಳಿ. ನಾವು ಮನೆಯಲ್ಲೇ ತುಂಬ ಟೇಸ್ಟಾಗಿ ಮಾಡ್ಕೋಬೋದು ಮನೆಯಲ್ಲಿ. ಹೊರಗಡೆ ನಾವು ಒಂದು 150 ಪ್ಲೇಟಿಗೆ 150 ರೂಪಾಯಿ ನಾವು ಕೊಡಬೇಕಾಗುತ್ತೆ. ಅದೇ ಮನೇಲಿ ನಾವು ಫ್ರೆಶ್ಶಾಗೇ ಚೆನ್ನಾಗಿ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಮನೇಲಿ ಎಲ್ಲರೂ ತಿನ್ಬೋದು. ಈ ಥರ ಸ್ವಲ್ಪ ಹಾಕ್ಕೊಂಡು ನೀರು ಈ ಥರ ಕಲಸ್ಕೊಳ್ಳಿ. ನೋಡಿ, ಈಗ ಅದಕ್ಕೆ ಇರಲಿ, ತುಂಬ ತೆಳು ಮಾಡಬೇಡಿ. ಅಕಸ್ಮಾತ್ ತುಂಬ ತೆಳು ಆಗಿಬಿಟ್ರೆ ಅದಕ್ಕೆ ಬೇಕಾದ್ರೆ ಒಂದು ಸ್ವಲ್ಪ ಕಾರ್ನ್ಫ್ಲೋರು ಅಥವಾ ಮೈದಾ ಆದರೂ ಹಾಕ್ಕೊಂಡು ಒಂದು ಸ್ವಲ್ಪ ಕಲಸ್ಕೊಳ್ಳಿ. ನೋಡಿ, ಈ ಥರ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು 10 ನಿಮಿಷ ನೆನೆಸಿಡೋಣ, ಇಲ್ಲ ಆಗಲೇ ಅರ್ಜೆಂಟಾಗಿ ಮಾಡಬೇಕಾಗಿರ್ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ 1/2 ಅವರ್ ಇಟ್ಟರು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಅದಕ್ಕಿರಲಿ, ಈಗ ನಾವು ಇದೀವಿ ಅದಕ್ಕೆ ಇಡ್ತಿದ್ದೀನಿ ನಾನು. ಈಗ ಎಣ್ಣೆನೇ ಕಾಯಕ್ಕೆ ಇಡ್ತಾ ಇದ್ದೀನಿ, ಇದನ್ನು ಫ್ರೈ ಮಾಡಬೇಕಲ್ವ. ಇದನ್ನು ಎಣ್ಣೆ ಇಡ್ತೀನಿ ಈಗ ನಾನು ಸ್ಟೌವ್ ಮೇಲೆ. ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾಯಬೇಕಿದು, ಎಣ್ಣೆ ಚೆನ್ನಾಗಿ ಕಾದಿದೆ. ಇದೀಗ ಇದಕ್ಕೆ ನಾವು ಈ ಥರ ಒಂದೊಂದೇ ಹಾಕ್ಕೊಳ್ಳೋಣ, ಸ್ವಲ್ಪ ಗ್ಯಾಪ್ ಬಿಟ್ಟು ಬಿಟ್ಟು ಹಾಕಿ.
ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದು. ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಪಾನಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರನೇ ಹಾಕ್ಕೊಳ್ಳಿ. ನೋಡಿ ಎಷ್ಟು ಒಳ್ಳೆ ಕಲರ್ ಆಗಿದೆ. ಹೋಟೆಲ್ ಮಾಡೋ ರೀತಿ ಥರನೇ ಇರುತ್ತೆ ರೆಸ್ಟೋರೆಂಟಲ್ಲಿ. ನೋಡಿ ಹಾಕಿರೋ ಮಸಾಲೆ ಕೋಟಿಂಗ್ ಕೂಡ ಎಲ್ಲೂ ಒಂದು ಕಡೆನೂ ಬಿಟ್ಕೊಂಡಿಲ್ಲ ಯಾವುದೂ. ತುಂಬ ಚೆನ್ನಾಗಾಗುತ್ತೆ ನೋಡಿ. ನೋಡಿ ಇದಾಗಿದೆ. ನನಗೆ ಅದನ್ನು ಹೊರಗಡೆ ತಕ್ಕೊಳ್ತೀನಿ. ಇದನ್ನು ತಕ್ಕೊಂಡಿದ್ದೀನಿ. ಇದೇ ರೀತಿ ನಾನು ಮತ್ತೆ ಎಲ್ಲನೂ ಅದೇ ರೀತಿನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ. ಈ ಥರ ಬರಬೇಕು. ಈಗ ನಾವು ಇದಕ್ಕೆ ಒಂದು ಗ್ರೇವಿ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಪ್ಯಾನ್ ಇಟ್ಕೊಳ್ತೀನಿ. ನೋಡಿ ನಾನಿಲ್ಲಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಒಂದು 2 ಟೀಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಎರಡನ್ನು ಫ್ರೈ ಮಾಡ್ಕೊಳ್ಳಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದಕ್ಕೆ ಒಂದು 4 ಗ್ರೀನ್ ಚಿಲ್ಲಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ಕೊಳ್ತೀನಿ. ನಾವು ಇದನ್ನು ಫ್ರೈ ಮಾಡಬೇಕಾದ್ರೆ ಉರಿ ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ. ಉರಿ ಕಡಿಮೆ ಮಾಡ್ತೀವಿ ಸ್ಟೌದು. ನೋಡಿ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ತುಂಬ ಏನು ಫ್ರೈ ಮಾಡಿದರೆ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ನೋಡಿ ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸು ಮತ್ತು ಗ್ರೀನ್ ಚಿಲ್ಲಿ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಮತ್ತು ನಾನು ಟೊಮೆಟೊ ಸಾಸ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಸೋಯಾ ಸಾಸು ಸ್ವಲ್ಪ. ವಿನೆಗರ್ ಒಂದು ಸ್ವಲ್ಪ ಹಾಕೊಳ್ತೀನಿ.
ವಿನಿಗರ್ ಏನು ಜಾಸ್ತಿ ಹಾಕೋಬೇಡಿ, ಅದು ತುಂಬ ಹುಳಿ ಬಂದಿರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಇದನ್ನು ಈ ಥರ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ನಂದು 1/2 ಟೀಸ್ಪೂನು ಪೆಪ್ಪರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮತ್ತೆ ಇದಕ್ಕೆ ನಾನು 1 ಟೀಸ್ಪೂನ್ ಕಾರ್ನ್ಫ್ಲೋರ್ನ 1 ಕಪ್ಪಾಗಿ ಹಾಕಿ ನಾನು ಅದಕ್ಕೆ ನೀರಲ್ಲಿ ಹಾಕಿ ಕಲಸಿಟ್ಕೊಂಡಿದ್ದೀನಿ. ಇದನ್ನು ನಾನೀಗ ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕಿ ಚೆನ್ನಾಗಿ ತಿರುಗಿಸ್ತಾರೆ, ಅದು ಗಟ್ಟಿಯಾಗುತ್ತೆ. ನೋಡಿ ಗಟ್ಟಿ ಆಗ್ತಾ ಇದೆ. ಈಗ ನಾವು ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನೀರು ನಾನು ಇದು 1 ಕಪ್ ಹಾಕ್ಕೊಂಡಿದ್ದೀನಿ ನೀರು. ಇದನ್ನು ಚೆನ್ನಾಗಿ ಕುದಿಸಿ 1-2 ನಿಮಿಷ ಕುದಿಬೇಕಿದು. ತುಂಬ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೋಡಿ, ಈ ಹಲ್ವ ಇದ್ದರೆ ಸಾಕು, ಗ್ರೇವಿ ಇಷ್ಟಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಕಾಲಿಫ್ಲವರ್ನ ಹಾಕ್ಕೊಳ್ಳೋಣ. ನೋಡಿ, ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರೆಡಿಯಾಗಿದೆ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಇದೊಂದು ಸ್ವಲ್ಪ ಈ ಥರ ಕಲಸ್ಕೊಳ್ಳಿ. ನೋಡಿ, ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಮಾಡುವಂಥ ರುಚಿಯಾದ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ತುಂಬ ರುಚಿಯಾಗಿ ಶುಚಿಯಾಗಿ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.